ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ತ್ರಿದೋಷ ಸಿದ್ಧಾಂತ. ದೋಷ ಪ್ರಕೋಪ ಆಗ್ತಾ ಇದೆ, ನಿಮ್ಮ ದೇಹದಲ್ಲಿ ವಾತ ವೃದ್ಧಿ ಆಗ್ತಾ ಇದೆ ಅಥವಾ ಕಫ ವೃದ್ಧಿ ಆಗ್ತಾ ಇದೆಯೋ ಅಥವಾ ಪಿತ್ತ ವೃದ್ಧಿ ಆಗ್ತಾ ಇದೆಯೋ, ನಿಮ್ಮ ದೇಹದಲ್ಲಿ ತೋರ್ಪಡಿಸುವಂತಹ ಲಕ್ಷಣಗಳ ಆಧಾರದ ಮೇಲೆ ನಿಮಗೆ ನೀವೇ ಕಂಡುಹಿಡ್ಕೊಳ್ಳುವಂತಹ ವಿಧಾನಗಳ ಶೃಂಖಲೆಯಲ್ಲಿ ಇವತ್ತು ಕಫಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನಿಮ್ಮ ದೇಹದಲ್ಲಿ ಕಫ ವೃದ್ಧಿ ಆಗ್ತಾ ಇದೆಯೋ ಇಲ್ಲ ಅಂತ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಅಫ್ಕೋರ್ಸ್, ನೀವು ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಓದಿದ್ದೇ ಅದರಲ್ಲಿ ಅವರು ನಾಡಿ ಪರೀಕ್ಷೆಯನ್ನು ಮಾಡ್ತಾರೆ, ನಾಡಿಯನ್ನು ಚೆಕ್ ಮಾಡಿ. ನಾಡಿ ವಿಜ್ಞಾನ ಅಂತಲೇ ನಮ್ಮ ಆಯುರ್ವೇದದಲ್ಲಿ ಉಂಟು. ವಾತ ಪ್ರಕೋಪನ, ಪಿತ್ತ ಪ್ರಕೋಪನ, ಕಫ ಪ್ರಕೋಪನ ಅನ್ನೋದನ್ನು ಅರ್ಥೈಸಿಕೊಳ್ಳಬಲ್ಲರು, ಅದರ ಪ್ರಕಾರ ಚಿಕಿತ್ಸೆಯನ್ನು ಕೊಡ್ತಾರೆ. ಮತ್ತೊಂದು ವಿಧಾನ ನಾಲಿಗೆಯನ್ನು ಪರೀಕ್ಷೆ ಮಾಡೋದು, ಅದರಲ್ಲೂ ಕೂಡ ಕಫ ವೃದ್ಧಿನೋ, ವಾತ ವೃದ್ಧಿನೋ, ಪಿತ್ತ ವೃದ್ಧಿನೋ ಗೊತ್ತಾಗ್ತದೆ. ಮತ್ತು ದರ್ಶನ ಪರೀಕ್ಷೆ. ನಾವು ಸಾಮಾನ್ಯವಾಗಿ ಕ್ಲಿನಿಕ್ಕಲ್ಲಿ ಕೆಲವೊಬ್ಬರು ಪೇಷಂಟ್ಸ್ಗೆ ಸ್ಟೆಥೋಸ್ಕೋಪು ಇಡಲ್ಲ, ನಾಡಿ ಪರೀಕ್ಷೆನೂ ಮಾಡಲ್ಲ, ರಕ್ತ ಪರೀಕ್ಷೆನೂ ಮಾಡಿಸಲ್ಲ, ಮಲ ಪರೀಕ್ಷೆನೂ ಮಾಡಿಸಲ್ಲ, ಎಕ್ಸ್ರೇನೂ ಮಾಡಿಸಲ್ಲ, ಸ್ಕ್ಯಾನಿಂಗೂ ಮಾಡಿಸಲ್ಲ, ಎಂಡೋಸ್ಕೋಪಿನೂ ಇಲ್ಲ, ಇತ್ಯಾದಿ ಇತ್ಯಾದಿ ಯಾವ ಸ್ಕೋಪಿಗಳು ಇಲ್ಲ. ಹಾಗೇನೆ ಕೇವಲ ಅವರನ್ನ ನೋಡಿನೇ ಇಂಥ ದೋಷನೇ ಇವರಲ್ಲಿ ಇದೆ, ಇಂಥ ಪ್ರಕೃತಿಯವರೇ ಇವರು ಅನ್ನೋದನ್ನು ಅಸೆಸ್ ಮಾಡುವಂತಹ ಸಾಧ್ಯತೆ ಇರ್ತದೆ. ಹೆಂಗೆ ಅದು ಅವರಿಗೆ ಪೇಷಂಟ್ಸ್ಗೆ ಒಂಥರ ಅನಿಸ್ತದೆ, ಡಾಕ್ಟ್ರೆ ನೋಡಲೇ ಇಲ್ಲ ನನಗೆ, ಅದು ಇದು ಟೆಸ್ಟ್ ಮಾಡಿಸ್ಲೇ ಇಲ್ಲ, ಹಂಗೆ ಮೆಡಿಸಿನ್ ಬರೆದ್ಬಿಟ್ರು. ವೀಕ್ಷಕರೇ, ಅನುಭವ ನಮಗೆ ಭಾಳಷ್ಟನ್ನು ಕಲಿಸ್ತದೆ. ಎಲ್ಲ ಈಗ ವೈದ್ಯಕೀಯ ವೃತ್ತಿಯಲ್ಲಿ ಅಂತ ಮಾತ್ರ ಹೇಳಲ್ಲ ನಾನು, ಎಲ್ಲ ವೃತ್ತಿಯಲ್ಲೂ ಕೂಡ ಅವರಿಗೆ ಅವರದ್ದೇ ಆದಂತಹ ವೃತ್ತಿಯಲ್ಲಿ ಪರಿಣಿತಿಯನ್ನು ಹೊಂದಿದ ಮೇಲೆ ಭಾಳ ಸುಲಭ ಆಗ್ತದೆ ಐಡೆಂಟಿಫೈ ಮಾಡೋಂಥದ್ದು. ಮೆಕ್ಯಾನಿಕ್ ನಿಮ್ಮ ಬೈಕನ್ನು ತಗೊಂಡೋಗಿ ಗ್ಯಾರೇಜ್ ಮುಂದೆ ನಿಂತ್ಕೊಂಡು ಆಕ್ಸಿಲೇಟ್ರ್ ಕೊಟ್ಟರೆ ಸುಮ್ಮನೆ ಅಬ್ಸರ್ವ್ ಮಾಡಿ, ಸರ್ ಸೈಲೆನ್ಸರ್ನಲ್ಲಿ ಎಲ್ಲ ಕಟ್ಕೊಂಬಿಟ್ಟಾಯ್ತು ನೋಡ್ರಿ, ಅದನ್ನು ಕ್ಲೀನ್ ಮಾಡಿಸಿ ಅಂತಾನೆ. ಅವನೇನು ಬಂದು ಅದನ್ನ ಸೈಲೆನ್ಸರ್ ಬಿಚ್ಚಿ ನೋಡಿದ್ದೇನು ನೋಡ್ತಾ ಹೇಳ್ತಾನೆ ಇಲ್ಲ, ಬರೀ ನಿಮ್ಮ ಸೈಲೆನ್ಸ್ ಬೈಕಿನ ಸೌಂಡ್ ಕೇಳೇ ಇಂಥ ಕಡೆ ಹಿಂಗಾಗಿದೆ, ಹಿಂಗದ ಕಡೆ ಹಂಗಾಗಿದೆ ಅಂತ ಹೇಳ್ತಾನೆ. ಹೇಳ್ತಾನೆ ಇಲ್ಲ, ಅವನು ನಿಜವಾಗಲೂ ಪರಿಣಿತಿಯುಕ್ತವಾದಂತಹ ಮೆಕ್ಯಾನಿಕ್ ಆಗಿದ್ದರೆ. ಅದೇ ರೀತಿ ಆ ಗಾಡಿ ರಿಪೇರ್ ಮಾಡೋ ಮೆಕ್ಯಾನಿಕ್ ಬೇರೆ ಅಲ್ಲ, ಬಾಡಿ ರಿಪೇರಿ ಮಾಡೋ ಅಂತಹ ನಾವು ಬೇರೆ ಅಲ್ಲ. ಅವನು ಗಾಡಿ ರಿಪೇರಿ ಮಾಡಿದರೆ ನಾವು ಬಾಡಿ ರಿಪೇರಿ ಮಾಡೋರು, ನಾವು ಮೆಕ್ಯಾನಿಕ್ಗಳೇ. ವಿಷಕ್ ಪ್ರಾಣ. ಇಲ್ಲಿ ಕಫದ ವಿಚಾರ. ಕಫ ದೇಹದಲ್ಲಿ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ, ವೃದ್ಧಿ ಆಗ್ತಾ ಹೋಗುತ್ತೆ. ಯಾವ್ಯಾವ ಸ್ಥಾನಗಳಲ್ಲಿ, ಯಾವ ಯಾವ ಸ್ಟೇಜಸ್ಸಲ್ಲಿ? ಚಯ, ಪ್ರಕೋಪ, ಪ್ರಸರ, ಸ್ಥಾನ ಸಂಶಯ, ವ್ಯಕ್ತ ಮತ್ತು ಭೇದ ಅನ್ನುವ ಸ್ಥಿತಿಗಳಲ್ಲಿ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ನಿಮಗೆ ದಮ್ಮು, ಅಲರ್ಜಿ, ನೆಗಡಿ, ಸೈನಸೈಟಿಸು ಬಂದೈತಿ ಅಂದರೆ ಆಲಫೆಸಡನ್ ಬಂದಿರೋದಲ್ಲ ಅದು, ಅದು ಬರೋಕ್ಕಿಂತ ಮುಂಚೆ ಹಲವಾರು ಸೂಚನೆಗಳನ್ನು ಕೊಟ್ಟಿದೆ ನಿಮಗೆ. ಆ ಸೂಚನೆಗಳನ್ನು ನೀವು ಅಲಕ್ಷ್ಯ ಮಾಡಿದ್ದೀರಿ, ಅಲಕ್ಷ್ಯ ಮಾಡಿದ್ದಕ್ಕೆ ಅದು ಈ ಹಂತಕ್ಕೆ ಬಂದು ನಿಂತಿದೆ. ಹಂಗಾರೆ ಫಸ್ಟ್ ಚೆಕ್ ಕಂಡಿಡ್ಕೊಳ್ಳೋಂಥದ್ದು ಹೆಂಗೆ? ಕಫ ಬರ್ತಾ ಇದೆ, ಕಫ ಜಾಸ್ತಿ ಆಗ್ತಾ ಇದೆ ಅಂತಂದು. ವೀಕ್ಷಕರೇ, ಕಫ ಜಾಸ್ತಿ ಆಗುವಂತಹ ಲಕ್ಷಣ ನಿಮಗೆ ನೀವೇ ಕಂಡುಹಿಡ್ಕೊಳ್ಳುವಂಥದ್ದು. ಲೈಟಾಗೆ ನಿಮ್ಮ ದೇಹದ ತೂಕ ಕೆಲವೊಂದು ಬಾರಿ ವಿನಾಕಾರಣ ಆಹಾರವನ್ನು ಜಾಸ್ತಿ ತಿಂದೇ ಇದ್ರೂ ಕೂಡ, ಎಕ್ಸಸೈಸ್ ಮಾಡಿದ್ರೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ತೂಕ ಲೈಟಾಗೆ. ಗಮನಿಸ್ಬೇಕು, ಸ್ವಲ್ಪ ವಾತಾವರಣದಲ್ಲಿ ಶೀತ ಗಾಳಿ ಬಂದ ತಕ್ಷಣವೇ ಥ್ರೋಟ್ ಇನ್ಫೆಕ್ಷನ್ ಆಗ್ತದೆ, ಮೂಗಿನಲ್ಲಿ ನೀರು ಸೋರುತ್ತೆ, ಕೆಮ್ಮಾಗುತ್ತೆ, ಕಫ ಆಗುತ್ತೆ. ಸ್ವಲ್ಪ ಆಹಾರದಲ್ಲಿ ಎಣ್ಣೆ ಪದಾರ್ಥಗಳನ್ನು ತಿಂದುಬಿಟ್ರೆ ಸಾಕು, ಹುಳಿ ಪದಾರ್ಥಗಳನ್ನು ತಿಂದುಬಿಟ್ರೆ ಸಾಕು, ತಣ್ಣನೆಯ ನೀರನ್ನು ಕುಡಿದುಬಿಟ್ರೆ ಸಾಕು, ಕಫ ಆಗೋದು, ಕೆಮ್ಮಾಗೋದು, ಶೀತ ಆಗೋದು, ಕಣ್ಣಲ್ಲಿ ನೀರು ಸೋರೋಂಥದ್ದು, ಈ ಥರದ ಲಕ್ಷಣಗಳು ಬಂತು ಅಂದ ತಕ್ಷಣವೇ ಕಫ ವೃದ್ಧಿಕರ ಆಹಾರ ವಿಹಾರ ವಿಚಾರಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಿ, ಅವನ್ನು ನಿಲ್ಲಿಸ್ಬೇಕು ಅಂತಂದು ನಿಮ್ಮಷ್ಟಕ್ಕೆ ನೀವೇ ಅರ್ಥ ಮಾಡ್ಕೊಂಡು ನಿಮ್ಮ ದೇಹದ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕು.
ದೋಸ್ತಾಗಿರ್ಬೇಕು ನಿಮ್ಮ ದೇಹಕ್ಕೂ ನಿಮಗೂ. ಅವು ಹೇಳಿದ್ದನ್ನು ಕೇಳ್ಕೊಂಡು ನೀವು ಇದ್ರಿ, ಈ ಕಾಯಿಲೆಗಳು ಹಂತ ಹಂತವಾಗಿ ಉಲ್ಬಣ ಆಗಲ್ಲ, ಮುಂದೊಂದು ದಿನ ನಿಮಗೆ ದಮ್ ಬರಲ್ಲ, ಅಸ್ತಮ ಬರಲ್ಲ, ಡಯಾಬಿಟಿಸ್ ಬರಲ್ಲ. ಡಯಾಬಿಟಿಸ್ ಕೂಡ ಕಫಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆ. ಮುಂದೊಂದು ದಿನ ಬಿ ಪಿ ಬರಲ್ಲ, ಬಿ ಪಿನೂ ಕೂಡ ಅದಕ್ಕೆ ಕಫಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆ. ಇವೆಲ್ಲವೂ ಬರೋಕ್ಕಿಂತ ಮುಂಚೆ ಈ ಲಕ್ಷಣಗಳನ್ನು ನೀವು ಅರ್ಥ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಎಚ್ಚೆತ್ತುಕೊಂಡು ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಸೂಕ್ತವಾದಂತಹ ಸಲಹೆ ಚಿಕಿತ್ಸೆಗಳನ್ನು ಪಡ್ಕೊಂಡಿದ್ದೆ ಆದಲ್ಲಿ ನೂರು ಕಾಲ ಆರೋಗ್ಯವಾಗಿ ಬಾಳ್ತೀರಿ. ನಾವು ಈ ವಿಡಿಯೋಗಳನ್ನು ಹೇಳ್ತಾ ಇರೋದು, ಮಾಡ್ತಾ ಇರೋದು, ಈ ಥರ ಲಕ್ಷಣಗಳು ಪ್ರಾರಂಭಿಕ ಹಂತದಲ್ಲೇ ಕಂಡಿಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಿಮ್ಮ ಮೇಲಿರುವಂತಹ ಪ್ರೀತಿ ವಿಶ್ವಾಸದ ಮೇಲೆ. ಇಲ್ಲ ಅಂದರೆ ನಾವ್ಯಾಕ್ರಿ ಹೇಳಬೇಕು? ನೀವು ಮುಂಚೆತನೇ ಎಚ್ಚೆತ್ಕೊಂಡು ನೀವು ಆರೋಗ್ಯ ಇದ್ಬಿಟ್ರೆ ನಮ್ಮ ಕ್ಲಿನಿಕ್ಗಳು ನಡೀತಾವೇನು? ಪೇಷಂಟ್ಗಳು ಹಾಸ್ಪಿಟ್ಲಿಗೆ ಬಂದಿರ್ತಾನೆ ವೈದ್ಯನಿಗೆ ಲಾಭ. ನಮ್ಮ ಲಾಭವನ್ನು ಲೆಕ್ಕಿಸದೆ ಈ ಎಲ್ಲ ನಮ್ಮ ಟಾಪ್ ಸೀಕ್ರೆಟ್ಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇವೆ. ಈ ವಿಷಯಗಳನ್ನು ನಿಮ್ಮ ಮಟ್ಟಕ್ಕೆ ಮಾತ್ರ ಇಟ್ಕೊಳ್ಳೋದಲ್ಲೇ, ಎಲ್ಲರಿಗೂ ಕೂಡ ವಿಷಯಗಳನ್ನು ತಿಳಿಸ್ಬೇಕು, ಶೇರ್ ಮಾಡಬೇಕು, ಎಲ್ಲರಿಗೂ ಜ್ಞಾನವನ್ನು ಹಂಚಬೇಕು. ಹಾಗೆ ಮಾಡ್ತೀರಿ ಅನ್ನುವ ವಿಶ್ವಾಸದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.